ಕುಂದಾಪುರದ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಉಳ್ತೂರು ಗ್ರಾಮದ ಜನವಸತಿ ಪ್ರದೇಶದಲ್ಲಿ ಡಂಪಿಂಗ್ ಯಾರ್ಡ್ ನಿರ್ಮಾಣಕ್ಕೆ ಮುಂದಾಗಿದ್ದು ಈ ವೇಳೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಅರುಣ, ಇಂಜಿನಿಯರ್ ರಾಜಶೇಖರ್ ಮತ್ತು ಪೌರ ಕಾರ್ಮಿಕರ ತಂಡ ಜೆಸಿಬಿಯೊಂದಿಗೆ ಸ್ಥಳಕ್ಕೆ ಕಾಮಗಾರಿ ನಡೆಸಲು ಬರುವಾಗಲೇ ಮುಖ್ಯ ರಸ್ತೆಯಲ್ಲಿಯೇ ಜಮಾಯಿಸಿದ ಸ್ಥಳೀಯರು ಕಾಮಗಾರಿ ನಡೆಸದಂತೆ ಪಟ್ಟು ಹಿಡಿದು ಪ್ರತಿಭಟಿಸಿದ್ರು. ಇದೇ ವೇಳೆ ಸ್ಥಳೀಯರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಬಳಿಕ ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಸ್ಥಳೀಯರ ಸಮಸ್ಯೆಗಳನ್ನು ತಿಳಿಸಿದ್ದಾರೆ. ಈ ವೇಳೆ ಶಾಸಕರು ಕೂಡಲೇ ಜಿಲ್ಲಾಧಿಕಾರಿಯವರಿಗೆ ಮಾಹಿತಿ ನೀಡಿ ಕಾಮಗಾರಿ ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಕಾಮಗಾರಿ ತಡೆಗೆ ಸೂಚನೆ ನೀಡಿದ ಬಳಿಕ ಸ್ಥಳೀಯರು ತಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಿದ್ದಾರೆ. ಉದ್ದೇಶ ಪೂರ್ವಕವಾಗಿ ನಮ್ಮ ಊರಿಗೆ ಅಲ್ಲ ಪ್ರತಿದಿನ ಎಲ್ಲೂ ಮಾಡಬಹುದು. ನಿನ್ನೆ ಯಾಕೆ ಬಂದ್ ಮಾಡ್ತೀರಿ? ಈ ಒಂದು ಗ್ರಾಮಸ್ಥನ ಸಾರ್ವಜನಿಕ ಎಲ್ಲರೂ ಇಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತಿಯ ಪಂಚಾಯತ್ ವ್ಯಾಪ್ತಿಯ ಡಂಪಿಂಗ್ ಯಾರ್ಡ್ ಅನ್ನು ಕೆದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಲಿಕ್ಕೆ ಸಂಪೂರ್ಣವಾದ ವಿರೋಧ ನಮ್ಮ ಕೆದೂರು ಮತ್ತು ಉಳ್ತೂರು ಬೇಳೂರು ಗ್ರಾಮಸ್ಥರಿಂದ ಇದೆ. ಅಲ್ಲದೆ ಈ ಡಂಪಿಂಗ್ ಯಾರ್ಡಿಗೆ ಬೇಕಾಗುವ ಯಾವುದೇ ಒಂದು ಮಾನದಂಡದ ಯಾವುದೂ ಸಹ ಇಲ್ಲಿಗೆ ಅಪ್ಲೈ ಆಗುವುದಿಲ್ಲ. ಯಾಕಂತ ಹೇಳಿದರೆ ಈ ಪರಿಸರದ ಸುತ್ತಮುತ್ತಲಿನ ಎಲ್ಲ ಜಾಗವು ಪಟ್ಟಾ ಜಾಗವಾಗಿದ್ದು ಇಲ್ಲಿ ಸರ್ಕಾರಿ ಜಾಗ ಬೇರೆ ಯಾವುದೇ ಸರ್ಕಾರಿ ಜಾಗ ಇಲ್ಲ. ಆದ್ದರಿಂದ ನಮ್ಮ ಹಕ್ಕನ್ನು, ನಮ್ಮ ಬದುಕು ಹಕ್ಕನ್ನು ದಯವಿಟ್ಟು ಯಾರು ಕಸ್ಕೊಳ್ಬಾರ್ದು. ನಮಗೆ ನಮ್ಮ ಸಾರ್ವಜನಿಕರಿಗೆ ಇಲ್ಲಿ ವಾಸ್ತವ್ಯರಲು, ನಮ್ಮ ಮಕ್ಕಳಿಗೆ ವಾಸ್ತವ್ಯರಲು ಅನುಕೂಲವಾಗಿ ಮಾಡಿಕೊಡಬೇಕು ಎಂದು ಅಧಿಕಾರಿಗಳಲ್ಲಿ ಹಾಗೂ ನಾವು ಇವತ್ತು ಕಾಮಗಾರಿ ಪ್ರಾರಂಭ ಮಾಡಬೇಕಾಗಿತ್ತು. ಬಟ್ ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿರುವುದರಿಂದ ಈಗ ಮುಂದಿನ ದಿನಗಳಲ್ಲಿ MLA ಅವರು ಹಾಗೂ ಜಿಲ್ಲಾಧಿಕಾರಿ ಅವರನ್ನು ನೇತೃತ್ವದಲ್ಲಿ ಅವರ ಹತ್ರ ಒಂದು ಮಾತುಕತೆ ನಡೆಸಿ ಮತ್ತು ಗ್ರಾಮ ಪಂಚಾಯತ್ ಅವರನ್ನು ಕೂಡ